ಇನ್ನು ಬಿಜೆಪಿಯಿಂದಲೂ ಕೂಡ ಚುನಾವಣಾ ತಯಾರಿ ಬಹಳ ಭರ್ಜರಿಯಾಗಿ ನಡೀತಾ ಇದೆ. ಆದರೆ ಮೊದಲನೇ ಪಟ್ಟಿ ಇವರಿಗೂ ಕೂಡ ರಿಲೀಸ್ ಆಗಿಲ್ಲ. ಬಿಜೆಪಿಯ ಮೊದಲನೇ ಪಟ್ಟಿ ಯಾವಾಗ, ಹೇಗೆ, ಯಾವತ್ತು, ಎಲ್ಲ ಪ್ರಶ್ನೆಗಳಿದೆ. ಸದ್ಯಕ್ಕೆ ಬಿಜೆಪಿಯಿಂದಲೂ ಕೂಡ ಅಭ್ಯರ್ಥಿಗಳ ಪಟ್ಟಿ ರೆಡಿಯಾಗಿದೆಯಂತೆ. ಬಹುತೇಕ ಹಾಲಿ ಶಾಸಕರುಗಳಿಗೆ ಬಿಜೆಪಿಯ ಟಿಕೆಟ್ ಫಿಕ್ಸ್ ಅಂತ ಹೇಳಲಾಗಿದೆ. 224 ಕ್ಷೇತ್ರಗಳಿಗೆ ಅಭ್ಯರ್ಥಿಗಳನ್ನು ಫೈನಲ್ ಮಾಡಿಬಿಟ್ಟಿದ್ದಾರಂತೆ. ಪಟ್ಟಿ ಫೈನಲ್ ಮಾಡಿ ರಾಜ್ಯ ಚುನಾವಣಾ ಸಮಿತಿ ಅದನ್ನು ಹೈಕಮಾಂಡ್ಗೆ ರವಾನೆ ಮಾಡಿದೆ. ಪ್ರತಿ ಕ್ಷೇತ್ರಕ್ಕೆ ಮೂರು ಹೆಸರು ಶಿಫಾರಸು ಮಾಡಿದ್ದಾರೆ ಸಮಿತಿ. ಹಾಲಿ ಶಾಸಕರು ಇರುವ ಕ್ಷೇತ್ರದಲ್ಲೂ ಕೂಡ ಅದೇ ಮಾನದಂಡ. ಪ್ರತಿ ಕ್ಷೇತ್ರಕ್ಕೆ ಮೂರು ಹೆಸರನ್ನು ಹೈಕಮಾಂಡ್ಗೆ ರವಾನೆ ಮಾಡಲಾಗಿದೆ. ಸೊ ಫಸ್ಟ್ ಲಿಸ್ಟ್ ಯಾವಾಗ ರಿಲೀಸ್ ಆಗುತ್ತೆ ಅನ್ನೋ ಪ್ರಶ್ನೆಗೆ ಏಪ್ರಿಲ್ 8 ಅಥವಾ ಏಪ್ರಿಲ್ 9 ತಾರೀಕು ಈ ಲಿಸ್ಟು ರಿಲೀಸ್ ಆಗೋ ಸಾಧ್ಯತೆ ಇದೆ. ಬಿಜೆಪಿ ನಾಯಕರ ಲಿಸ್ಟ್ ರೆಡಿಯಾಗಿದೆ. ಮೂರು ಜನರ ಹೆಸರು ಒಂದೊಂದು ಕ್ಷೇತ್ರಕ್ಕೆ ರವಾನೆಯಾಗಿದೆ ರಾಜ್ಯ ಚುನಾವಣಾ ಸಮಿತಿಯಿಂದ. ಇನ್ನು ಕೇಂದ್ರದ ಚುನಾವಣಾ ಸಮಿತಿ ಈ ವಿಚಾರವಾಗಿ ಇವತ್ತು ಸಭೆ ನಡೆಸ್ತಾ ಇದೆ. ಈ ಸಭೆ ಅದಾದ ಮೇಲೆ ನಾಳೆ ಮತ್ತೊಂದು ಸಭೆ, ಇವೆಲ್ಲ ಸಾಲ ಸಭೆಗಳ ನಂತರ ಬಿಜೆಪಿ ತಮ್ಮ ಮೊದಲನೆಯ ಪಟ್ಟಿಯನ್ನು ಬಿಡುಗಡೆ ಮಾಡೋ ಸಾಧ್ಯತೆ ಇದೆ. ಬಿಜೆಪಿಯ ಆಂತರಿಕ ಸಮೀಕ್ಷೆಗಳು ನಡೆದಿದೆ. ಆಂತರಿಕ ಪ್ರಜಾಪ್ರಭುತ್ವ ಅಂತ ಹೇಳಿಕೊಂಡು ಪ್ರತಿ ಜಿಲ್ಲೆಯಲ್ಲಿ ಪ್ರತಿ ಬೂತ್ ಮಟ್ಟದಲ್ಲಿ ಯಾರು ತಮ್ಮ ಅಭ್ಯರ್ಥಿ ಆಗಬೇಕು ಅಂಥೇಳಿ ಜನಪ್ರತಿನಿಧಿಗಳ ಅಭಿಪ್ರಾಯ ಸಂಗ್ರಹ ಆಗಿದೆ. ಈಗ ಮೂರು ಹೆಸರು ಯಾವುದು ರವಾನೆ ಆಗಿರುತ್ತೆ ಹೈಕಮಾಂಡ್ಗೆ. ಬಿಜೆಪಿ ನಡೆಸಿರುವಂಥ ಆಂತರಿಕ ಸಮೀಕ್ಷೆಯಲ್ಲಿ ಅವ್ರ ಹೆಸರಿದೆಯಾ, ಇದ್ರೆ ಅವರನ್ನೇ ಫೈನಲ್ ಮಾಡೋ ರೀತಿಯಲ್ಲಿ, ಒಂದು ವೇಳೆ ಅವ್ರ ಹೆಸರಿಲ್ಲ ಅಂತಂದರೆ ಆ ಪಟ್ಟಿಯನ್ನು ಮುಂದಿನ ಬಾರಿಗೆ ಎರಡನೇ ಪಟ್ಟಿಗೆ ರಿಲೀಸ್ ಮಾಡೋ ರೀತಿಯಲ್ಲಿ ಬಿಜೆಪಿ ಸಿದ್ಧತೆಯನ್ನು ನಡೆಸ್ಕೊಂಡಿದೆ. ಓಕೆ, ಈ ಬಗ್ಗೆ ಡೀಟೇಲ್ಸ್ ನೀಡ್ತಾರೆ ನಮ್ಮ ಪ್ರತಿನಿಧಿ ರಾಘವೇಂದ್ರ ವಿಎನ್ ಫೋನ್ ಸಂಪರ್ಕದಲ್ಲಿದ್ದಾರೆ. ರಾಘವೇಂದ್ರ, ಗುಡ್ ಮಾರ್ನಿಂಗ್. ಇವತ್ತು ಬಿಜೆಪಿ ವಿಚಾರದಲ್ಲಿ, ಬಿಜೆಪಿಯ ಟಿಕೆಟ್ ಘೋಷಣೆ ವಿಚಾರದಲ್ಲಿ ಸದ್ಯಕ್ಕಿರೋ ಅಪ್ಡೇಟ್ಸ್ ಏನು? ಬಿಜೆಪಿಯು ಕೂಡ ಮೊದಲನೇ ಪಟ್ಟಿಯನ್ನು ಈ ವಾರದಲ್ಲಿ ಅನೌನ್ಸ್ ಮಾಡೋ ಸಾಧ್ಯತೆ ಇದೆಯಾ ರಾಘವೇಂದ್ರ? ಪ್ರಣತ್, ನಾನು ನೋಡ್ಬೋದು ಪ್ರಮುಖವಾಗಿ, ಯಾಕಂದ್ರೆ ಬಿಜೆಪಿ ಕಳೆದ ಒಂದು ವಾರದಿಂದಲೂ ಸಹ ಅಭ್ಯರ್ಥಿಗಳ ಆಯ್ಕೆಗೆ ಸಂಬಂಧಪಟ್ಟಂತೆ ದೊಡ್ಡ ಮಟ್ಟದ ಕಸರತ್ತನ್ನ ನಡೆಸಿತ್ತು. ಇದೀಗ ಆ ಕಸರತ್ತಿನಲ್ಲಿ ಅಂತಿಮ ರೂಪಕ್ಕೆ ಮುಟ್ಟಿರ್ತಕ್ಕಂಥದ್ದು ಏನೇನಿದ್ರು ದೆಹಲಿ ಮಟ್ಟದಲ್ಲಿ ಮಾತ್ರ ಬಿಜೆಪಿಯ ಹೋರಾಟ ಅಂತಾನೆ ಹೇಳ್ಬೋದು. ಯಾಕಂದ್ರೆ ದೆಹಲಿಯಲ್ಲಿ ಇದೀಗ ಕೇಂದ್ರ ಚುನಾವಣಾ ಸಮಿತಿ ಸಭೆ ನಡೆಯುತ್ತೆ, ಅಲ್ಲಿ ಒಂದು ಫೈನಲ್ ಆಗ್ತಕ್ಕಂಥದ್ದು ಪಟ್ಟಿ. ಯಾಕಂದ್ರೆ ಕಳೆದ 2 ದಿನಗಳಿಂದಲೂ ಸಹ ರಾಜ್ಯ ಚುನಾವಣಾ ಸಮಿತಿ ಏನು ಈ ಹಿಂದೆ ವೋಟಿಂಗ್ ಮುಖಾಂತರ ಮತ್ತೆ ಜಿಲ್ಲಾ ಕೋರ್ ಕಮಿಟಿಯ ಸದಸ್ಯರು ನೀಡಿರ್ತಕ್ಕಂಥ ಅಭಿಪ್ರಾಯದ ಮುಖಾಂತರ ಒಂದು ಪಟ್ಟಿಯನ್ನ ರೆಡಿ ಮಾಡಿತ್ತು. ಸುಮಾರು ಒಂದೊಂದು ಕ್ಷೇತ್ರಕ್ಕೂ 15-20 ಮಂದಿ ಹೆಸರುಗಳು ಸಹ ಬಂದಿದ್ವು. ಅವನ್ನೆಲ್ಲವನ್ನು ಸಹ ಫಿಲ್ಟರ್ ಮಾಡಿ ಇದೀಗ 3 ಹೆಸರುಗಳನ್ನ ಸಹ ಫೈನಲ್ ಮಾಡಿರ್ತಕ್ಕಂಥದ್ದು ರಾಜ್ಯ ಚುನಾವಣಾ ಸಮಿತಿ. ಈ ನಿಟ್ಟಿನಲ್ಲಿ ಈಗ 3 ಹೆಸರುಗಳನ್ನ ಫೈನಲ್ ಮಾಡಿ ಇದೀಗ ರಾಜ್ಯ ಕೇಂದ್ರ ಚುನಾವಣಾ ಸಮಿತಿಗೆ ಕಳ್ಸಿಕೊಟ್ಟಿರ್ತಕ್ಕಂಥದ್ದು. ನಿನ್ನೆ ನಳಿನ್ ಕುಮಾರ್ ಕಟೀಲ್ ಅವರ ಕೈಗೆ ಆ ಪಟ್ಟಿಯನ್ನ ಕೊಟ್ಟಿರ್ತಕ್ಕಂಥದ್ದು. ಕಟೀಲ್ ಅವರು ಇದೀಗ ನೇರವಾಗಿ ಅದನ್ನ ದೆಹಲಿಗೆ ಫ್ಯಾಕ್ಸ್ ಮುಖಾಂತರ ಮಾಡಿರ್ತಕ್ಕಂಥದ್ದು. ಈಗ ಏನೇನು ಇದೇ ವಾರದಲ್ಲಿ ಕೇಂದ್ರ ಚುನಾವಣಾ ಸಮಿತಿ ಸಭೆ ನಡೆಯುತ್ತೆ, ಆ ಸಭೆಯಲ್ಲಿ ಅಂತಿಮವಾಗಿರ್ತಕ್ಕಂಥ ಒಂದು ರೂಪವನ್ನ ಕೇಂದ್ರದ ವರಿಷ್ಠರು ಕೊಡ್ತಾರೆ. ಯಾರಿಗೆಲ್ಲ ಟಿಕೆಟ್ ಸಿಗುತ್ತೆ ಅನ್ನೋದು ಬಗ್ಗೆ ಸಹ ಸಾಕಷ್ಟು ದೊಡ್ಡ ಮಟ್ಟದ ಕುತೂಹಲ ಇದೆ. ಈಗಾಗಲೇ ಕೆಲವೊಂದಿಷ್ಟು ಬಿಜೆಪಿ ನಾಯಕರು ಕೊಟ್ಟಿರ್ತಕ್ಕಂತಹ ಕ್ಲೂ ಪ್ರಕಾರ ಕೆಲವೊಂದಿಷ್ಟು ಹೊಸ ಮುಖಗಳಿಗೆ, ಅಂದ್ರೆ ಗುಜರಾತ್ ಮಾದರಿಯನ್ನ ರಾಜ್ಯದಲ್ಲೂ ಸಹ ತರ್ತಾರೆ ಅನ್ನೋ ಮಾತುಗಳು ಕೇಳ್ಬೋತಾ ಇದೆ. ಆ ನಿಟ್ಟಿನಲ್ಲಿ ಸಹ ಕೆಲವೊಂದಿಷ್ಟು ಹೊಸ ಮುಖಗಳಿಗೆ ಆದ್ಯತೆಯನ್ನ ಕೊಡ್ತಾರೆ ಅನ್ನೋ ಮಾತುಗಳು ಸಹ ಕೇಳ್ಬೋತಾ ಇದೆ. ಅದು ಎಲ್ಲಿ ಪ್ರಮುಖವಾಗಿ ಅಂತಂದ್ರೆ, ಯಾವ ಹಾಲಿ ಶಾಸಕರಿದ್ದಾರೆ ಅವ್ರಿಗೆ ಏನ್ ಸೋಲಿನ ಭಯ ಏನಿದೆ, ಅಂತಹ ಶಾಸಕರ ಕ್ಷೇತ್ರದಲ್ಲಿ ಹಾಲಿ ಶಾಸಕರ ಹೆಸರು ಸೇರಿದಂತೆ 2 ಹೊಸ ಮುಖಗಳನ್ನು ಸಹ ಕಳಿಸ್ಕೊಟ್ಟಿರ್ತಕ್ಕಂಥದ್ದು. ಅವರು ಮಾಡಿರ್ತಕ್ಕಂತಹ ಸರ್ವೆಗಳು ಮತ್ತೆ ಕೋರ್ ಕಮಿಟಿ ಕೊಟ್ಟಿರ್ತಕ್ಕಂತಹ ಅಭಿಪ್ರಾಯದ ಮೇರೆಗೆ ಆ ಅಭ್ಯರ್ಥಿಗಳ ಆಯ್ಕೆಯನ್ನ ಕೇಂದ್ರ ಚುನಾವಣಾ ಸಮಿತಿ ಮಾಡುತ್ತೆ ಅಂತಾನೆ ಹೇಳ್ಬೋದು ಪ್ರಣತ್. ರೈಟ್, ಥ್ಯಾಂಕ್ ಯು ರಾಘವೇಂದ್ರ ಡೀಟೇಲ್ಸ್ಗಾಗಿ.